ನಮಸ್ಕಾರ, ಮುಖ್ಯಾಂಶಗಳು. ಪ್ರಾಕೃತಿಕ ವಿಪತ್ತು ಅನಾಹುತ ತಡೆಗೆ ಪರಸ್ಪರ ಸಹಯೋಗ ಸಹಕಾರ ಸೇರಿದಂತೆ 10 ಅಂಶಗಳ ಕಾರ್ಯಕ್ರಮ ಸೂಚಿಸಿದ ಪ್ರಧಾನಿ ಮೋದಿ. ಕೇಂದ್ರದ 3 ಬರ ಅಧ್ಯಯನ ತಂಡಗಳಿಂದ ಇಂದು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ, ವಸ್ತುಸ್ಥಿತಿ ಪರಿಶೀಲನೆ. ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ, ಸಾಂಸ್ಕೃತಿಕ ಕಲರವಕ್ಕೆ ವೇದಿಕೆ ಸಜ್ಜು. ಅರುಣ್ ಜೇಟ್ಲಿ ಅಧ್ಯಕ್ಷತೆಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ, ತೆರಿಗೆ ದರ ನಿಗದಿ ಸೇರಿ ಕೆಲ ವಿಷಯಗಳ ಕುರಿತು ಮಹತ್ವದ ಚರ್ಚೆ. ವಾರ್ತೆಗಳ ವಿವರ. ಪ್ರಾಕೃತಿಕ ವಿಪತ್ತುಗಳ ಅನಾಹುತ ತಗ್ಗಿಸುವ ಕುರಿತಾದ 3 ದಿನಗಳ ಏಷ್ಯಾ ಮತ್ತು ಪೆಸಿಫಿಕ್ ದೇಶಗಳ ಸಚಿವರ ಸಮಾವೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಚಾಲನೆ ನೀಡಿದರು. ನಂತರ ಅವರು ಸುನಾಮಿ ಮುಂತಾದ ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಮುಂಚಿತವಾಗಿ ಎಚ್ಚರಿಕೆ ನೀಡುವ ವ್ಯವಸ್ಥೆಯನ್ನು ಭಾರತ ಅಭಿವೃದ್ಧಿಪಡಿಸಿದೆ, ವಿಪತ್ತುಗಳ ನಿರ್ವಹಣೆ ಕುರಿತು ಅಂತಾರಾಷ್ಟ್ರೀಯ ಸಮುದಾಯದ 3 ಮಹತ್ವದ ಒಪ್ಪಂದಗಳ ಅಂಶಗಳನ್ನು ಭಾರತ ಅನುಷ್ಠಾನಗೊಳಿಸುತ್ತಿದೆ ಎಂದರು. ಅಂತಾರಾಷ್ಟ್ರೀಯ ಸಮುದಾಯವು ಮಾನವನ ಉತ್ತಮ ಭವಿಷ್ಯದ ದೃಷ್ಟಿಯಿಂದ ಸುಸ್ಥಿರ ಅಭಿವೃದ್ಧಿ ಗುರಿ ಮತ್ತು ಪ್ಯಾರಿಸ್ ಹವಾಮಾನ ಒಪ್ಪಂದ, ಈ 2 ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಒತ್ತಿ ಹೇಳಿದರು. ಇನ್ ಡಿಸೆಂಬರ್ 2004 ದ ಇಂಡಿಯನ್ ಓಷನ್ ಸುನಾಮಿ ಕಾಟ್ ಅಸ್ ಅನ್ಪ್ರಿಪೇರ್ಡ್ ಅಂಡ್ ದೇರ್ ವರ್ ನೋ ವಾರ್ನಿಂಗ್. ವಿ ನೌ ಹ್ಯಾವ್ ಎ ಫುಲಿ ಫಂಕ್ಷನಲ್ ಇಂಡಿಯನ್ ಓಷನ್ ಸುನಾಮಿ ವಾರ್ನಿಂಗ್ ಸಿಸ್ಟಮ್. The Asia Pacific is rapidly urbanizing. Perhaps within a decade, more people in the region will live in cities than in villages. Urbanization will pose greater challenges for disaster risk management by concentrating people, property and economic activity in smaller areas. Many of them in disaster prone locations. ವಿಪತ್ತುಗಳ ಅನಾಹುತ ಸಂದರ್ಭದಲ್ಲಿ ಪರಿಹಾರ ಹಾಗೂ ರಕ್ಷಣೆ ಕುರಿತು ಕಾಲಕಾಲಕ್ಕೆ ಚರ್ಚಿಸಿ ಅಗತ್ಯ ಸುಧಾರಣೆ ಮಾಡುವುದಕ್ಕಾಗಿ ಅಂತಾರಾಷ್ಟೀಯ ಮಟ್ಟದಲ್ಲಿ ವಿಶ್ವವಿದ್ಯಾಲಯಗಳ ಜಾಲ ಸ್ಥಾಪಿಸುವಂತೆಯೂ ಪ್ರಧಾನಿ ಸೂಚಿಸಿದರು. ವಿಪತ್ತುಗಳ ಅಪಾಯ ತಪ್ಪಿಸುವುದಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಪರಸ್ಪರ ಸಹಯೋಗ ಸಹಕಾರ ಹಾಗೂ ಅನುಭವಗಳ ವಿನಿಯೋಗ ಅಗತ್ಯ. ಪ್ರಮುಖವಾಗಿ ಮಹಿಳಾ ನಾಯಕತ್ವಕ್ಕೆ ಒತ್ತು ನೀಡುವುದರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳು ಕಲ್ಪಿಸಿಕೊಡುವ ಅವಕಾಶಗಳು ಮತ್ತು ಮೊಬೈಲ್ ತಂತ್ರಜ್ಞಾನ ಬಳಸಿಕೊಳ್ಳುವುದು ಸೇರಿದಂತೆ ಪ್ರಮುಖ 10 ಅಂಶಗಳನ್ನು ಪ್ರಧಾನಿ ಸೂಚಿಸಿದರು. ಗೃಹ ಸಚಿವ ರಾಜನಾಥ್ ಸಿಂಗ್ ಪ್ರಾಕೃತಿಕ ವಿಕೋಪಗಳಿಂದ ಆಗುವ ಅನಾಹುತಗಳನ್ನು ತಗ್ಗಿಸುವುದಕ್ಕೆ ಈ ಸಮಾವೇಶದ ನಿರ್ಣಯಗಳು ಅತ್ಯಂತ ಮಹತ್ವದ್ದಾಗಲಿವೆ ಎಂದರು. ಸಮಾವೇಶದ ಅಂಗವಾಗಿ ದಿವ್ಯಾಂಗ ಮಕ್ಕಳು ಹಾಗೂ ಇತರ ಮಕ್ಕಳಿಗೆ ವಿಪತ್ತು ನಿರ್ವಹಣೆ ಕುರಿತಾದ ಚಿತ್ರ ಬರೆಯುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಪಾಲ್ಗೊಂಡು ಮಕ್ಕಳೊಂದಿಗೆ ಸಂವಾದ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಆಗಮಿಸಿರುವ ಕೇಂದ್ರದ 3 ಪ್ರತ್ಯೇಕ ತಂಡಗಳು ಇಂದು ಬರಪೀಡಿತ ಜಿಲ್ಲೆಗಳಿಗೆ ಭೇಟಿ ನೀಡಿವೆ. ತುಮಕೂರು ಜಿಲ್ಲೆಯ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರದ ಇಂಧನ ಸಚಿವಾಲಯದ ಉಪನಿರ್ದೇಶಕ ಕಮಲ್ ಚೌಹಾಣ್ ನೇತೃತ್ವದ ತಂಡ ಭೇಟಿ ನೀಡಿದ್ದು, ಜಿಲ್ಲಾಧಿಕಾರಿ ಕೆ ಮೋಹನ್ ಹಾಗೂ ಇತರ ಅಧಿಕಾರಿಗಳಿಂದ ಬರ ಪರಿಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸಿತು. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿಬಿ ಜಯಚಂದ್ರ, ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂಗಾರು ಕೊರತೆ ಹಿನ್ನೆಲೆಯಲ್ಲಿ ಸತತ 2ನೇ ವರ್ಷ ರಾಜ್ಯ ಬರಗಾಲ ಪರಿಸ್ಥಿತಿ ಎದುರಿಸುವಂತಾಗಿದ್ದು, ಅಪಾರ ಪ್ರಮಾಣದಲ್ಲಿ ಬೆಳೆ ನಷ್ಟ ಉಂಟಾಗಿದೆ. ಕೇಂದ್ರದಿಂದ ಹೆಚ್ಚಿನ ಪರಿಹಾರ ನಿರೀಕ್ಷಿಸಲಾಗುತ್ತಿದೆ ಎಂದು ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಬೆಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಕೇಂದ್ರ ಅಧಿಕಾರಿಗಳ 3 ತಂಡಗಳು ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ವಾಸ್ತವ ಪರಿಸ್ಥಿತಿಯನ್ನು ಅವಲೋಕಿಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಣ್ಣ ರೈತರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಹಾಗಾಗಿ ಹೆಚ್ಚಿನ ಪರಿಹಾರದ ಮೊತ್ತ ಒದಗಿಸುವಂತೆ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಅವರು ತಿಳಿಸಿದರು. ವಿಜಯನಗರ ಸಾಮ್ರಾಜ್ಯದ ಕಲೆ ಸಂಸ್ಕೃತಿ ಪ್ರತಿಬಿಂಬಿಸುವ ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂದಿನಿಂದ 3 ದಿನಗಳ ಕಾಲ ನಡೆಯುವ ವೈವಿಧ್ಯಮಯ ಉತ್ಸವಕ್ಕೆ ಸಂಜೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಉತ್ಸವದ ಅಂಗವಾಗಿ ಹಂಪಿ ತಳಿರು ತೋರಣಗಳಿಂದ ಶೃಂಗಾರಗೊಂಡಿದೆ. ಎಲ್ಲೆಡೆ ಸ್ವಾಗತ ಫಲಕಗಳು ರಾರಾಜಿಸುತ್ತಿವೆ. ಈಗಾಗಲೇ ಹಂಪಿಯತ್ತ ಪ್ರವಾಸಿಗರು ಕೂಡ ಹರಿದು ಬರುತ್ತಿದ್ದಾರೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಳೈಸಲು 9 ಕಡೆ ಭವ್ಯ ವೇದಿಕೆಗಳ ವ್ಯವಸ್ಥೆ ಮಾಡಲಾಗಿದೆ.
ಹಂಪಿ ರಥಬೀದಿಯಲ್ಲಿರುವ ಬಸವಣ್ಣ ಮಂಟಪದ ಮುಂಭಾಗ ನಿರ್ಮಾಣ ಮಾಡಿರುವ ಎಂಪಿ ಪ್ರಕಾಶ್ ವೇದಿಕೆಯಲ್ಲಿ ಉತ್ಸವದ ಪ್ರಧಾನ ಸಮಾರಂಭ ಜರುಗಲಿದೆ. ವಿರೂಪಾಕ್ಷ ದೇವಸ್ಥಾನ, ಗಾಯತ್ರಿ ಪೀಠದ ಮೈದಾನ, ಕೃಷ್ಣ ದೇವಸ್ಥಾನ ಎದುರು ಹೀಗೆ ಎಲ್ಲೆಡೆ ಪ್ರೇಕ್ಷಕರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಉತ್ಸವದ ಸಿದ್ಧತೆ ಹಾಗೂ ಪ್ರದರ್ಶನದ ಬಗ್ಗೆ ಹಿರಿಯ ರಂಗಕರ್ಮಿ ಶ್ರೀನಿವಾಸ್ ಜಿ ಕಪ್ಪಣ್ಣ ಏಕಕಾಲದಲ್ಲಿ 15,000ಕ್ಕೂ ಹೆಚ್ಚು ಜನರು ಒಂದೇ ವೇದಿಕೆಯಲ್ಲಿ ಉತ್ಸವ ವೀಕ್ಷಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಮಕ್ಕಳಿಗೆ ಬೇಕು, ಎಲ್ಲರಿಗೂ ಟಾಯ್ಲೆಟ್ ಫೆಸಿಲಿಟಿ ಇಲ್ಲ. ಪುಸ್ತಕ ಮೇಳ, ಫಲಪುಷ್ಪ ಪ್ರದರ್ಶನ, ಕೃಷಿ ವಸ್ತು ಪ್ರದರ್ಶನ, ಹೀಗೆ ನಾನಾ ಮೇಳಗಳಿಗೆ ಹಂಪಿ ಅಣಿಯಾಗಿದೆ. ಸಾರ್ವಜನಿಕರು ಉತ್ಸವದ ಆಯೋಜನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಂಪಿ ಉತ್ಸವದ ಅಂಗವಾಗಿ 8 ವರ್ಷಗಳ ಬಳಿಕ ಆಯೋಜಿಸಲಾಗುತ್ತಿರುವ ವಿಜಯನಗರ ಸಾಮ್ರಾಜ್ಯದ ಗತ ವೈಭವ ಸಾರುವ ಧ್ವನಿ ಮತ್ತು ಬೆಳಕಿನ ಕಾರ್ಯಕ್ರಮದ ಅಂತಿಮ ತಾಲೀಮು ಆನೆಲಾಯದ ಬಳಿ ನಿನ್ನೆ ಸಂಜೆ ನಡೆಯಿತು. ಸುಮಾರು 200ಕ್ಕೂ ಹೆಚ್ಚು ಕಲಾವಿದರು ಭಾಗವಹಿಸಿದ್ದರು. ಜಯಶಾಲಿಯಾಗಿ ಬಾ ಅಪ್ಪಣೆ ಅಣ್ಣಾಜಿ ಕಂಪಣ್ಣ. ನಡೆದಿದೆ 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 ನಿರಂತರ ನಡೆದಿದೆ ನಮ್ಮಯ ನಾಡಿನ ಹೆಮ್ಮೆಯ ಸಮರ ಕನ್ನಡ ಕಲಿಗಳ ವೀರ ಸಮರ ನಮ್ಮಯ. ಹೊಯ್ಸಳ ಸಾಮ್ರಾಜ್ಯದ ಮಹಾರಾಣಿಯವರು ನಮ್ಮ ಪತಿ ಬಲ್ಲಾಳರಾಯರು ಮಧುರೆಯಲ್ಲಿ ಶತ್ರುಗಳ ವಂಚನೆಯಿಂದ ನಿಧನರಾದರು. ಧರ್ಮ ದಂಡ್ಯೋಸಿ ರಾಜ, ನೀನು ಇಡೀ ದೇಶದ ದಂಡಾಧಿಕಾರಿ ನಿಜ, ಆದರೆ ನಿನಗೆ ದಂಡವಿಲ್ಲ, ನಿನ್ನನ್ನು ದಂಡಿಸುವವರಿಲ್ಲ ಎನ್ನಬೇಡ. ಈ ಬಗ್ಗೆ ವಿವರ ನೀಡಿದ ಕಾರ್ಯಕ್ರಮದ ಸಂಯೋಜಕ ಹೂಗುತ್ತಿ ಕೃಷ್ಣಮೂರ್ತಿ, ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ 4 ವಂಶಗಳ ಆಳ್ವಿಕೆ ಮತ್ತು ಅಂದಿನ ಕಲೆ ಸಂಸ್ಕೃತಿ ಹಾಗೂ ವಿದೇಶಿಗರು ಅಂದಿನ ಸಾಮ್ರಾಜ್ಯ ಕಂಡಂತೆ ದಾಖಲಿಸಿರುವ ಅನಿಸಿಕೆಗಳನ್ನು ಆಧರಿಸಿ ಈ ಧ್ವನಿ ಬೆಳಕಿನ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಎಂದು ಹೇಳಿದರು. ಸಂಸ್ಕೃತಿ, ಸಂಗೀತ, ಎಲ್ಲ ಇಡೀ ನಮ್ಮ ಒಂದು ಸಂಸ್ಕೃತಿಗೆ ಹೇಗೆ ಕೇಂದ್ರವಾಗಿತ್ತು, ಇದರ ವೈಭವ ಯಾವ ರೀತಿ ಇತ್ತು, ವಿದೇಶಿ ಪ್ರವಾಸಿಗರ ಬರವಣಿಗೆಗಳು, ಅವರು ಇದನ್ನ ವರ್ಣಿಸಿರುವ ರೀತಿ, ಇವು ಎಲ್ಲಗಳನ್ನೂ ಒಳಗೊಂಡಿದೆ. ಇಡೀ ಜಿಲ್ಲಾಧಿಕಾರಿ ರಾಮ್ಪ್ರಸಾದ್ ಮನೋಹರ್ ಈಗಾಗಲೇ ಹಂಪಿಯಲ್ಲಿ ಹಬ್ಬದ ವಾತಾವರಣ ಏರ್ಪಟ್ಟಿದ್ದು ಉತ್ಸವದಲ್ಲಿ ರಾಜ್ಯ ಮತ್ತು ಹೊರ ರಾಜ್ಯಗಳ 300ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸಲಿವೆ. ಇಂದಿನಿಂದ 3 ದಿನಗಳ ಕಾಲ ಹಂಪಿ ಸುತ್ತಮುತ್ತಲಿನ 20 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶದ ಜನರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಹೆಚ್ಚು ಕಲಾತಂಡಗಳು ಪ್ರದರ್ಶನ ಮಾಡಲಿದ್ದಾರೆ, ವಿಶೇಷವಾಗಿ ಸ್ಥಳೀಯ ಕಲಾವಿದರು, ನಂತರ ರಾಜ್ಯದ ಜಿಲ್ಲೆಯ ಕಲಾವಿದರು, ರಾಜ್ಯದ ಕಲಾವಿದರು, ನಂತರ ದೇಶದ ಕಲಾವಿದರು, ನಂತರ ಅಂತಾರಾಷ್ಟ್ರೀಯ ಕಲಾವಿದರು ಕೂಡ ತನ್ನ ಕಲೆಯನ್ನು ಈ ಹಂಪಿಯಲ್ಲಿ ಪ್ರದರ್ಶನ ಮಾಡಲಿದ್ದಾರೆ. ವಿಶೇಷವಾಗಿ ಹೊಸಪೇಟೆ ನಗರ ವ್ಯಾಪ್ತಿಯಲ್ಲಿ ವಿವಿಧ ಬಡಾವಣೆಗಳಿಂದ ಮತ್ತು ಕಂಪ್ಲಿ ಪಿಕೆಗಳಿಂದ ಕೂಡ ಉಚಿತ ಗಾಡಿಗಳನ್ನು ರನ್ ಮಾಡ್ತಾ ಇದ್ದೀವಿ. KSRTC ಬಸ್ಗಳು ಅದನ್ನು ಒಟ್ಟಾರೆ 80 ಗಾಡಿಗಳು ರನ್ ಮಾಡ್ತಾ ಇದ್ದೀವಿ. 3 ದಿನಗಳ ನೇಪಾಳ ಪ್ರವಾಸದಲ್ಲಿರುವ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ನಿನ್ನೆ ಆ ದೇಶದ ರಾಷ್ಟ್ರಪತಿ ವಿದ್ಯಾದೇವಿ ಭಂಡಾರಿ ಮತ್ತು ಇತರ ನಾಯಕರ ಜೊತೆ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಅವರು 2 ದೇಶಗಳ ನಡುವೆ ಸಾಂಸ್ಕೃತಿಕ ವಿನಿಮಯ ಒಳಗೊಂಡಂತೆ ಅನೇಕ ವಿಷಯಗಳಲ್ಲಿ ಉತ್ತಮ ಸಂಬಂಧವಿದೆ, ಹೂಡಿಕೆ, ರಕ್ಷಣೆ, ಕೃಷಿ ವಲಯಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ಆರ್ಥಿಕ ಪ್ರಗತಿಗೆ ಉಭಯ ದೇಶಗಳು ಕೈಜೋಡಿಸುವ ಅಗತ್ಯವಿದೆ. ಭಯೋತ್ಪಾದನೆ ಇಂದು ವಿಶ್ವಕ್ಕೆ ದೊಡ್ಡ ಸವಾಲಾಗಿದ್ದು ಒಗ್ಗಟ್ಟಾಗಿ ಇದನ್ನು ಹತ್ತಿಕ್ಕುವ ಅಗತ್ಯವಿದೆ ಎಂದರು. ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷಿ ಸರಕು ಮತ್ತು ಸೇವಾ ತೆರಿಗೆ GST ಮಸೂದೆಯನ್ನು ಬರುವ April 1 ಜಾರಿಗೆ ತರಲು ಸನ್ನದ್ಧವಾಗಿದೆ. ಈ ಹಿನ್ನೆಲೆಯಲ್ಲಿ GST ಮಸೂದೆಯಡಿ ತೆರಿಗೆ ದರ ನಿಗದಿ ಮತ್ತು ಇತರೆ ಕೆಲ ವಿಷಯಗಳ ಬಗ್ಗೆ ಚರ್ಚಿಸುವ ಉದ್ದೇಶದಿಂದ ಇಂದಿನಿಂದ 2 ದಿನಗಳ ಕಾಲ GST ಮಂಡಳಿ ಸಭೆ ವಿತ್ತ ಸಚಿವ ಅರುಣ್ ಜೇಟ್ಲಿ ನೇತೃತ್ವದಲ್ಲಿ ನಡೆಯಲಿದೆ. ಇದೇ ತಿಂಗಳು 16 ಆರಂಭವಾಗಲಿರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಸಮಗ್ರ ಮಸೂದೆ ಅಂಗೀಕಾರವಾಗುವ ನಿರೀಕ್ಷೆ ಇದೆ. ಆಂಧ್ರಪ್ರದೇಶ ರಾಜಧಾನಿ ಅಮರಾವತಿಯಲ್ಲಿಂದು ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಎಂ ವೆಂಕಯ್ಯನಾಯ್ಡು ವಿಐಟಿಯ ನೂತನ ಪರಿಸರಾಧಾರಿತ ಶೈಕ್ಷಣಿಕ ಸಂಸ್ಥೆಗೆ ಶಂಕುಸ್ಥಾಪನೆ ನೆರವೇರಿಸಿದರು. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಉಪಸ್ಥಿತರಿದ್ದರು. ಈ ಸಂಸ್ಥೆ ಸ್ಥಾಪನೆಗೆ ಆಂಧ್ರಪ್ರದೇಶ ಸರ್ಕಾರ 150 ಎಕರೆ ಭೂಮಿಯನ್ನು ಮಂಜೂರು ಮಾಡಿದೆ. ರಾಜಧಾನಿ ಅಮರಾವತಿಯಲ್ಲಿ ನಿರ್ಮಾಣಗೊಳ್ಳಲಿರುವ ಮೊದಲ ಶೈಕ್ಷಣಿಕ ಸಂಸ್ಥೆ ಇದಾಗಿದೆ.
ಪೆಟ್ರೋಲ್ ಮತ್ತು ಡೀಸೆಲ್ ಕಮಿಷನ್ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ದೇಶಾದ್ಯಂತ ಇಂದು ಮತ್ತು ನಾಳೆ ಪೆಟ್ರೋಲ್ ಬಂಕ್ ಮಾಲೀಕರು ಮುಷ್ಕರ ಹಮ್ಮಿಕೊಂಡಿದ್ದಾರೆ. ಆದರೆ ಗ್ರಾಹಕರಿಗೆ ತೊಂದರೆಯಾಗಬಾರದೆಂಬ ಉದ್ದೇಶದಿಂದ ನಿಗದಿತ ಅವಧಿಯಲ್ಲಿ ಮಾತ್ರ ಪೆಟ್ರೋಲ್ ಡೀಸೆಲ್ ಪೂರೈಕೆಗೆ ಮಾಲೀಕರು ಮುಂದಾಗಿದ್ದಾರೆ. ಬದಲಿಗೆ ಇಂದು ಮತ್ತು ನಾಳೆ ತೈಲ ಕಂಪನಿಗಳಿಂದ ಇಂಧನ ಖರೀದಿಸದಿರಲು ಅವರು ನಿರ್ಧರಿಸಿದ್ದಾರೆ. ನವೆಂಬರ್ 5ರ ನಂತರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಬಂಕ್ಗಳು ಕಾರ್ಯನಿರ್ವಹಿಸಲಿವೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿಂದು ವಾಹನ ಸವಾರರ ದಟ್ಟಣೆ ಬೆಳಗಿನ ಅವಧಿಯಲ್ಲಿ ಹೆಚ್ಚಾಗಿದ್ದುದು ಕಂಡುಬಂದಿತು. ಪಾಕಿಸ್ತಾನದಲ್ಲಿನ ಭಾರತದ 8 ರಾಯಭಾರಿಗಳನ್ನು ವಾಪಸ್ ಕರೆಸಿಕೊಳ್ಳಲು ಭಾರತ ಮುಂದಾಗಿದೆ. ಪಾಕಿಸ್ತಾನ ಭಾರತದಲ್ಲಿನ ತನ್ನ ರಾಜತಾಂತ್ರಿಕ ಕಚೇರಿಯ 6 ಸಿಬ್ಬಂದಿಯನ್ನು ಸ್ವದೇಶಕ್ಕೆ ಕರೆಸಿಕೊಳ್ಳಲಾಗುತ್ತಿದೆ ಎಂದು ಈಗಾಗಲೇ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ವಿಕಾಸ್ ಸ್ವರೂಪ್ ಪಾಕಿಸ್ತಾನದಲ್ಲಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭಾರತದ ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಳ್ಳಲು ಚಿಂತಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಧಾರವಾಡದಲ್ಲಿ ಜನರ ಮನೆ ಬಾಗಿಲಿಗೆ ತೆರಳಿ ಕಾನೂನು ಅರಿವು ಮೂಡಿಸುವ ಕಾರ್ಯ ನಡೆಯುತ್ತಿದೆ. ಶ್ರೀರಾಮನಗರದಲ್ಲಿ ನಿನ್ನೆ ಏರ್ಪಡಿಸಿದ್ದ ಉಚಿತ ಕಾನೂನು ಅರಿವು ಕಾರ್ಯಕ್ರಮಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ವಿ ಶೀಶಾನಂದ ಚಾಲನೆ ನೀಡಿದರು. ನಂತರ ನ್ಯಾಯಾಧೀಶರು, ನ್ಯಾಯವಾದಿಗಳು, ಕಾನೂನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮನೆ ಮನೆಗಳಿಗೆ ತೆರಳಿ ಜನರ ಹಕ್ಕುಗಳ ಕುರಿತಾದ ಕರಪತ್ರಗಳನ್ನು ವಿತರಿಸಿ ಸಮಸ್ಯೆಗಳನ್ನು ಆಲಿಸಿದರು. ಮೂಲಸೌಕರ್ಯಗಳ ಕುಂದುಕೊರತೆ ಬಗ್ಗೆ ನ್ಯಾಯಾಧೀಶರು ಮನವಿ ಸ್ವೀಕರಿಸಿದರು. ಬಳಿಕ ನ್ಯಾಯಾಧೀಶ ವಿ ಶೀಶಾನಂದ ಈ ಅಭಿಯಾನದಡಿ ಸಾಮಾನ್ಯ ಜನರಿಗೆ ಸೂಕ್ತ ಕಾನೂನು ಸಲಹೆ ನೀಡಲಾಗುವುದು ಎಂದರು. ಸರ್ಕಾರದ ಇಲಾಖೆಗಳಿಂದ ಅವರಿಗೆ ಸಿಗ್ತಕ್ಕಂತ ಹಕ್ಕುಗಳನ್ನ ಅವರು ಪಡೆದುಕೊಂಡು ನಿಮ್ಮ ಮನೆಗಳಿಗೆ ಅವರು ಬರ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ನಿಮಗೆ ಯಾವುದೇ ಸಂಶಯವಿದ್ರು ಕೂಡ, ಯಾವುದೇ ಹಕ್ಕುಗಳ ಬಗ್ಗೆ ಯಾವುದೇ ಸಂಶಯವಿದ್ರು ಕೂಡ ನಿರ್ಭೀತಿಯಿಂದ ಅವರನ್ನ ಚರ್ಚೆ ಮಾಡಿ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 81 ಅಂಕಗಳ ಇಳಿಕೆ ನಂತರ 27,446ರಲ್ಲಿ ವಹಿವಾಟು ನಡೆಸುತ್ತಿತ್ತು. ನಿಫ್ಟಿ ಸಹ 24 ಅಂಕಗಳ ಇಳಿಕೆ ನಂತರ 8,490ರಲ್ಲಿತ್ತು. ಈ ಮಧ್ಯೆ ಡಾಲರ್ ಎದುರು ರೂಪಾಯಿ ಮೌಲ್ಯ 2 ಪೈಸೆ ಏರಿಕೆ ನಂತರ 66.69ರಲ್ಲಿತ್ತು. ಇತ್ತೀಚಿನ ವರದಿ ಬಂದಾಗ ಸೆನ್ಸೆಕ್ಸ್ 45 ಅಂಕಗಳ ಏರಿಕೆ ನಂತರ 27,572ರಲ್ಲಿ ಹಾಗೂ ನಿಫ್ಟಿ ಸೂಚ್ಯಾಂಕ 18 ಅಂಕಗಳ ಏರಿಕೆ ನಂತರ 8,532ರಲ್ಲಿತ್ತು. ಬಹ್ರೇನ್ನಲ್ಲಿ ನಡೆದ ಬಹ್ರೇನ್ ಇಂಟರ್ನ್ಯಾಷನಲ್ ಚಾಲೆಂಜ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಯುವ ಶೆಟ್ಲರ್ ಪ್ರತುಲ್ ಜೋಶಿ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಸೆಗಾಯದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ 22 ವರ್ಷದ ಪ್ರತುಲ್ ಜೋಶಿ 21-17, 12-21, 21-15 ಅಂಕಗಳಿಂದ ಆದಿತ್ಯ ಜೋಶಿ ವಿರುದ್ಧ ಜಯಗಳಿಸಿ ಈ ಸಾಧನೆ ಮಾಡಿದರು. ಭಾರತೀಯ ಆಟಗಾರನಿಗೆ ಇದು ಚೊಚ್ಚಲ ಅಂತಾರಾಷ್ಟ್ರೀಯ ಪ್ರಶಸ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಾಕೃತಿಕ ವಿಪತ್ತು ಅನಾಹುತ ತಡೆಗೆ ಪರಸ್ಪರ ಸಹಯೋಗ ಸಹಕಾರ ಸೇರಿದಂತೆ 10 ಅಂಶಗಳ ಕಾರ್ಯಕ್ರಮ ಸೂಚಿಸಿದ ಪ್ರಧಾನಿ ಮೋದಿ. ಕೇಂದ್ರದ 3 ಬರ ಅಧ್ಯಯನ ತಂಡಗಳಿಂದ ಇಂದು ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಭೇಟಿ, ವಸ್ತುಸ್ಥಿತಿ ಪರಿಶೀಲನೆ. ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ಕ್ಷಣಗಣನೆ, ಸಾಂಸ್ಕೃತಿಕ ಕಲರವಕ್ಕೆ ವೇದಿಕೆ ಸಜ್ಜು. ಅರುಣ್ ಜೇಟ್ಲಿ ಅಧ್ಯಕ್ಷತೆಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ, ತೆರಿಗೆ ದರ ನಿಗದಿ ಸೇರಿ ಕೆಲ ವಿಷಯಗಳ ಕುರಿತು ಮಹತ್ವದ ಚರ್ಚೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:30ಕ್ಕೆ ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.